ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಾಲ್ಕು ತಂಡಗಳನ್ನು ಮಾಡಿ ನಿಜವಾಗ್ಲೂ ಕೂಡ ನಮ್ಮ ಸ್ವತಂತ್ರ ಭಾರತದ 75 ವರ್ಷಗಳ ನಂತರ ನಮಗೆ ಒಬ್ಬ ದೈವಿ ಪುರುಷರಾಗಿ ಒಬ್ಬ ಪ್ರಧಾನಮಂತ್ರಿಗಳು ಸಿಕ್ಕಿರೋದು ನಮ್ಮ ನಾಡಿನ ನಮ್ಮ ದೇಶದ ಜನರಿಗೆ ಒಂದು ಹೆಮ್ಮೆ ವಿಷಯ. ಹಾಗಾಗಿ ಇವತ್ತು 9 ವರ್ಷಗಳು ಪ್ರಧಾನಮಂತ್ರಿ ಮೋದಿಜಿಯವರು ಸಂಪೂರ್ಣ ಮಾಡಿ ಈಗ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನತೆಗೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ಮಾಡಿರುವಂಥ ಅನೇಕ ಒಳ್ಳೆಯ ಯೋಜನೆಗಳು ಅದು ತಳಮಟ್ಟದವರೆಗೂ ಕೂಡ ಹೋಗಿ ಮುಟ್ಟಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಜಿಯವರ ನೇತೃತ್ವದ ತಂಡ ಇವತ್ತು ಬೆಳಗ್ಗೆ ಬೆಳಗಾವಿ, ಮಧ್ಯಾಹ್ನ ಚಿಕ್ಕೋಡಿ, ನಾಳೆ ಬಾಗಲಕೋಟೆ ಜಿಲ್ಲೆ ಮತ್ತು ನಾಳೆ ಸಾಯಂಕಾಲ ವಿಜಯಪುರ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಆ ಟೀಮ್ನಲ್ಲಿರ್ತಕ್ಕಂಥ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಸಂಸದ ಸಹೋದರರು ಮತ್ತು ರಾಜ್ಯದ ಪದಾಧಿಕಾರಿಗಳು ಇವತ್ತು ಬೆಳಗಾವಿ ಟೀಮ್ನಿಂದ ಇವತ್ತು ನಾವು ಗಾಂಧಿ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ನಮ್ಮ ದೇಶದ ಎಲ್ಲ ಜನರಿಗೆ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಪ್ರಧಾನಿಗಳು ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಪ್ರಧಾನಮಂತ್ರಿಗಳ ಒಂದು ಯೋಜನೆಗಳನ್ನು ಎಲ್ರಿಗೂ ಕೂಡ ತಿಳಿ ಹೇಳುವಂಥ ಒಂದು ಕಾರ್ಯ ಇವತ್ತು ಪ್ರಾರಂಭ ಆಗಿದೆ. ಮೇಡಮ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಬುಕ್ ಮಾಡ್ಲಿಕ್ಕೆ ಹೊರಟಿದ್ರಿ, ಈಗ ನಿಮಗೆ ವಿಪಕ್ಷ ನಾಯಕ ಕೂಡ ಸಿಗ್ತಾ, ರಾಜ್ಯಾಧ್ಯಕ್ಷ ಕೂಡ ಸಿಗ್ತಾ ಇಲ್ಲ. ಯಾರು ಹೇಳಿದ್ರು ಸಿಗ್ತಾ ಇಲ್ಲ ಅಂತೇಳಿ? ನಾವೆಲ್ಲ ಏನೂ ಇಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಭಾಳಷ್ಟು ಒಳ್ಳೆ ರೀತಿಯಿಂದ ರಾಜ್ಯಾಧ್ಯಕ್ಷರನ್ನು ಕೂಡ ಅನೌನ್ಸ್ ಮಾಡ್ತಾರೆ, ವಿರೋಧ ಪಕ್ಷದ ನಾಯಕರನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಯಾವುದೇ ರೀತಿಯ ಗೊಂದಲಗಳು ನಮ್ಮಲ್ಲಿ ಇಲ್ಲ. ಅದು ಬರ್ತಕ್ಕಂಥ ತೀರ್ಮಾನಗಳಲ್ಲಿ ತಾವುಗಳೆಲ್ಲರೂ ಕೂಡ ನೋಡ್ತೀರಿ, ಸಮರ್ಥ ನಾಯಕತ್ವವನ್ನು ಮತ್ತು ಸಂಘಟನೆ ಕೌಶಲ್ಯತೆ ಇರ್ತಕ್ಕಂಥ ಅನೇಕ ನಮ್ಮ ಸಹೋದರರು ಸಹೋದರಿಯರು ನಮ್ಮ ಪಕ್ಷದಲ್ಲಿದ್ದಾರೆ. ಪಕ್ಷದ ರಾಜ್ಯದ ಮುಖಂಡರು ಮತ್ತು ರಾಷ್ಟ್ರೀಯ ಮುಖಂಡರುಗಳು ಏನು ನಿರ್ಣಯ ಮಾಡಿ ಒಂದು ಹೆಸರನ್ನು ಅನೌನ್ಸ್ ಮಾಡ್ತಾರೋ ರಾಜ್ಯಾಧ್ಯಕ್ಷರನ್ನು ಕೂಡ ಅನೌನ್ಸ್ ಮಾಡಿ ವಿರೋಧ ಪಕ್ಷದ ನಾಯಕರನ್ನು ಕೂಡ ಈ ಸ್ವಲ್ಪ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಮತ್ತು ಇಬ್ಬರೂ ಕೂಡ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರ ತಂಡ ಭಾಳ ಒಳ್ಳೆ ರೀತಿಯಿಂದ ಸಂಘಟನೆಯನ್ನು ಮಾಡ್ತಾ ಇದೆ. ಎಲ್ಲ ನಾಯಕರು ಒಳಗೊಂಡು ಕೂಡ ನಾವು ಕರ್ನಾಟಕದಲ್ಲಿ ಪಾರ್ಟಿಯ ವತಿಯಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಯಾರೇ ಕೊಟ್ಟರೂ ಕೂಡ ಅವ್ರ ನೇತೃತ್ವದಲ್ಲಿ ಪಕ್ಷದ ಸಂಘಟನೆ ಆಗ್ತದೆ. ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲೂ ಕೂಡ ನಾವುಗಳೆಲ್ಲರೂ ಕೂಡ ಸರ್ಕಾರದ ನ್ಯೂನತೆಗಳು ಮತ್ತು ನಮ್ಮ ರಾಜ್ಯದ ಜನತೆಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷದಲ್ಲೂ ಒಳಗಡೆಯೂ ಹೋರಾಟ ಮಾಡ್ತೀವಿ ಮತ್ತು ಹೊರಗಡೆಯೂ ಕೂಡ ಹೋರಾಟ ಮಾಡುವಂಥ ಪ್ಲಾನ್ ಆಗಿದೆ, ಅದನ್ನು ಮಾಡೇ ಮಾಡ್ತೀವಿ. ಬಿಜೆಪಿ ಪಕ್ಷದ ಆಂತರಿಕ ಕಚ್ಚಾಟದಿಂದಲೇ ಕರ್ನಾಟಕದಲ್ಲಿ ಸೋತರು ಅನ್ನುವಂಥ ಮಾತು ಕೂಡ ಇರುವಂಥದ್ದು. ಈ ಬಾರಿ ಕೂಡ ಈಗ ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿಯ ಪರಿಸ್ಥಿತಿ ಇದೆ? ಆ ಥರ ಏನೂ ಇಲ್ಲ, ಕೆಲವೊಂದು ಕಾರಣಾಂತರಗಳು ಇರ್ಬೋದು ಅದಕ್ಕೆ. ಅಂದರೆ ಕಚ್ಚಾಟ ಅನ್ನೋದಕ್ಕಿಂತನೂ ಕೂಡ ಬೇರೆ ಬೇರೆ ಕಾರಣಗಳು ಕೂಡ ಇತ್ತು. ಇವತ್ತು ನಾವು ಗ್ಯಾರಂಟಿಗಳನ್ನು ನೋಡ್ತಾ ಇದ್ದೀವಿ, ಆದರೂ ಕೂಡ ತುಂಬ ಹೆಣ್ಮಕ್ಳು ನಂಬ್ಕೊಂಡಿರ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಇಂಪ್ಲಿಮೆಂಟ್ ಆಗದೇ ಇರತಕ್ಕಂಥ ಮತ್ತು ಅದಕ್ಕೆ ಬರ್ತಕ್ಕಂಥ ತೊಂದರೆಗಳನ್ನು ನೋಡಿ ಈಗ ಜನರು ಪಶ್ಚಾತ್ತಾಪ ಪಡುವಂಥ ಒಂದು ಕಾರ್ಯ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಾಗಾಗಿ ನಮ್ದೇನೇ ಆಗಿದ್ರೂ ಕೂಡ ನಾವು ಆತ್ಮಾವಲೋಕನವನ್ನು ಮಾಡ್ಕೋತೀವಿ. ಬರ್ತಕ್ಕಂಥ ಎಂ ಪಿ ಇಲೆಕ್ಷನಲ್ಲಿ ಯಾವುದೇ ತಪ್ಪುಗಳು ಆಗದೇ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ಆಶ್ವಾಸನೆಗೆ ಜನ ಬಲಿ ಪಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮೋದಿಜಿಯವರು ಮಾಡಿದಂಥ ಕಾರ್ಯಗಳು ನಮ್ಮ ಕಳೆದ ಬಾರಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿಜಿಯವರು ಮತ್ತು ಯಡಿಯೂರಪ್ಪಜಿಯವರ ಕಾಲದಲ್ಲಿ ಆದಂಥ ನಮ್ಮ ರಾಜ್ಯದ ಕಾರ್ಯಗಳನ್ನು ನಾವು ಕೆಳಮಟ್ಟದವರೆಗೂ ಕೂಡ ಹೋಗಿ ಮುಗಿಸುವಂಥ ಕಾರ್ಯ ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ಎಂ ಪಿ ಚುನಾವಣೆಯಲ್ಲಿ ಕರ್ನಾಟಕದ ಕೊಡುಗೆಯನ್ನು ನಾವು ಮೋದಿಜಿಯವರಿಗೆ ಕೊಟ್ಟೆ ಕೊಡ್ತೀವಿ. ಹದಿನೈದು ತಾರೀಕು ಆನ್ಲೈನ್ ಅರ್ಜಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕಿಂತ ಅದನ್ನು ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ನೋಡೋವಂಥದ್ದು ಭಾಳ ಒಳ್ಳೆಯದು. ಯಾಕಂದರೆ ಮಾತಾಡಿ ನಾವು ಹೇಳೋದಕ್ಕಿಂತನೂ ಸ್ವಲ್ಪ ವೇಟ್ ಆ್ಯಂಡ್ ವಾಚ್ ಮಾಡಿ ಜನರಿಗೆ ಅದು ಗೊತ್ತಾಗುವಂಥ ರೀತಿಯಲ್ಲಿ ಆಗಲಿ, ಆಮೇಲೆ ಅದಕ್ಕೆ ಏನು ಮಾತಾಡಬೇಕೋ ಮಾತಾಡಬೇಕು. ಬಟ್ ಅಕ್ಕಿ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಮೋದಿ ಅವರಿಗೆ ನಿಜವಾಗ್ಲೂ ನಾವು ಅದನ್ನು ಖಂಡನೆ ಮಾಡ್ತೀವಿ. ಮೊನ್ನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ಸರಿಂದ ಮೋದಿಜಿಯವ್ರ ಮೇಲೆ ಒಂದು ಆರೋಪ ಮಾಡಿ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ಸುಮಾರು ವರ್ಷಗಳಿಂದ ಕರ್ನಾಟಕ ಸರ್ಕಾರಕ್ಕೆ ಬರ್ತಾ ಇರತಕ್ಕಂಥ ಅನ್ನ ಭಾಗದಲ್ಲಿ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ್ದೇ ಇದೆ.
ಮೋದಿ ಜಿ ಅವರು ಕೊಟ್ಟಂತ ಆಕ್ತಿನೇ ಇದೆ. ನಾವು ಕೂಡ ಮುಖ್ಯಮಂತ್ರಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ, ನೀವು ಹೇಳುವಾಗ ಸ್ಪಷ್ಟವಾಗಿ ಹೇಳಬೇಕಿತ್ತು, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಿರಿ, ಅದರಲ್ಲಿ 5 ಕೆಜಿ ಕೇಂದ್ರದ ಸರ್ಕಾರದ ಜೊತೆಗೆ 5 ಕೆಜಿ ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆ ಮಾಡ್ತೀವಿ ಅಂದಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಆದರೆ ನಾವೀಗ ಡಿಮಾಂಡ್ ಮಾಡೋದೇನು ಅಂತಂದರೆ, ಕೇಂದ್ರದ 5 ಸರ್ಕಾರ 5 ಕೆಜಿ ಅಕ್ಕಿ ಈಗಾಗಲೇ ಕೇಂದ್ರದಿಂದ ಮೋದಿಜಿಯವ್ರ ಸರ್ಕಾರದಿಂದ ಬರ್ತಾ ಇದೆ. ನೀವು 10 ಕೆಜಿ ಅಂತ ಹೇಳಿರೋ ಲೆಕ್ಕದಲ್ಲಿ ನೀವು 10 + 5 = 15 ಕೆಜಿ ಅಕ್ಕಿನ ನೀವು ನಮ್ಮ ಬಡ ಜನರಿಗೆ ವಿತರಣೆ ಮಾಡಬೇಕು. ನಾವು ಒಂದು ಮನೆಯಲ್ಲಿ 5 ಜನ ಇದ್ದರೆ 5 - 5 kg, 25 kg ನಾವು ಅಕ್ಕಿನ ಈಗಾಗಲೇ ಕೊಡ್ತಾ ಇದ್ದೀವಿ. ಆ 5 ಕೆಜಿ ಜೊತೆಗೆ ನೀವು 10 ಕೆಜಿ ಸೇರ್ಪಡೆ ಮಾಡಿ 15 ಕೆಜಿ ಅಂತೆ ಪ್ರತಿಯೊಂದು ಮನೆಯಲ್ಲಿ 5 ಜನರಿಗೆ ಕೊಡೋ ವ್ಯವಸ್ಥೆ ಮಾಡಿ, ಆಗ ನೀವು ಹೇಳಿರುವಂತಹ ಈ ಎಲ್ಲ ಯೋಜನೆಗಳಿಗೆ ನಾವು ಕೂಡ ಒಪ್ಕೋತೀವಿ, ಸ್ವಾಗತ ಮಾಡ್ತೀವಿ. ಆದರೆ ಅದು ಸುಮ್ಮನೆ ಕುಣಿಯಕ್ಕೆ ಬರಲಿಲ್ಲ ಅಂತ ನೆಲ ಡೊಂಕು ಅಂತ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದು ಅಥವಾ ನಮ್ಮ ಪ್ರಧಾನಿಗಳ ಮೇಲೆ ಆಪಾದನೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ನಿಜ ಅನ್ನೋದನ್ನು ನೀವೇ ಅವಲೋಕನ ಮಾಡಬೇಕು. ಹಾಗಾಗಿ ನಾನು ನಿಮ್ಮೆಲ್ಲರ ಮಾಧ್ಯಮದವರ ಮುಖಾಂತರ ಇಡೀ ರಾಜ್ಯದ ಜನರಿಗೆ ಇನ್ನೂ ಕೂಡ 5 ಕೆಜಿ ಅಕ್ಕಿ ಮೋದಿಜಿಯವ್ರದ್ದು ಬರ್ತದೆ ಅಂತಕ್ಕಂಥದ್ದು ಕಲ್ಪನೆ ಇಲ್ಲ. ಬಟ್ ನಿಮ್ಮೆಲ್ಲರ ಒಂದು ಮಾಧ್ಯಮದಿಂದ ಇದು ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಹಾಗಾಗಿ ಮೋದಿಜಿಯವ್ರ ಮೇಲೆ ಆರೋಪ ಮಾಡೋದು ಅದು ನಾವು ಎಲ್ಲರೂ ಕೂಡ ಖಂಡನೆ ಮಾಡಿದ್ದೀವಿ, ಖಂಡಿಸ್ತೀವಿ.